ಇಂದು ಸಂಸದ ಬಿವೈ ರಾಘವೇಂದ್ರ ಅವರು 50ನೇ ವಸಂತಕ್ಕೆ ಕಾಲಿಡ್ತಾ ಇದ್ದು ಹುಟ್ಟುಹಬ್ಬದ ಅಂಗವಾಗಿ ಅಂದು ಬೆಳಗ್ಗೆ ರವೀಂದ್ರನಗರದ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ನಡೆಸಲಾಗುವುದು ಪಿಎಸ್ ಕಾಲೇಜಿನಲ್ಲಿ ಸಂಜೆ ಹರಟೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಎಂಎಲ್ಸಿ ಡಿಎಸ್ ಅರುಣ್ ಮಾಹಿತಿ ನೀಡಿದರು ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದ ಅವರು ಸಂಸದರು 2007 ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಪುರಸಭೆಗೆ ಆಯ್ಕೆ ಆಗುತ್ತಾರೆ ಬಿಎಸ್ವೈ ಸಿಎಂ ಆದಾಗ ಶಿಕಾರಿಪುರ ಕ್ಷೇತ್ರವನ್ನು ನೋಡಿಕೊಳ್ಳೋದಕ್ಕೆ ವಾರಸುದಾರರಾಗಿ ನೇಮಕವಾಗುತ್ತಾರೆ 2009 ರಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ವಿರುದ್ಧ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿ ಸಂಸದರಾದರು ತಂದೆಗೆ ತಕ್ಕ ಮಗನಾಗಿ ಬಿವೈಆರ್ ಬೆಳೆದು ನಿಂತಿದ್ದಾರೆ ಶಿವಮೊಗ್ಗದ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಎಂದು ಹೇಳಿದರು ಮಾನ್ಯ ಬಿವೈ ರಾಘವೇಂದ್ರ ಅವರು ನಮ್ಮೆಲ್ಲರ ನೆಚ್ಚಿನ ಸಂಸದರಿಗೆ 50 ವರ್ಷ ಆಗ್ತಾ ಇದೆ 1973 ಆಗಸ್ಟ್ 16 ರಂದು ಅವರು ಜನಿಸಿದ್ದು 2023 ಆಗಸ್ಟ್ 16 ಕ್ಕೆ 50 ವರ್ಷ ಅವರಿಗೆ ತುಂಬತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಹಿತೈಷಿಗಳು ಅವರ ಅಭಿಮಾನಿಗಳು ಸಕ್ಕತ್ತು ಜನ ಅವರ ಒಂದು ಕಾರ್ಯವೈಖರಿಯನ್ನ ನಂಬಿ ಮೆಚ್ಚಿ ಅವರಿಗೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತಹ ವಿನೂತನ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಕಲ್ಪನೆಯಲ್ಲಿ ನಾಡಿದ್ದು 16ನೇ ತಾರೀಕು ನಾವು ವಿಶೇಷವಾದಂತಹ ಕಾರ್ಯಗಳನ್ನು ಇಡೀ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀವಿ ಒಂದು ಬಿವೈ ರಾಘವೇಂದ್ರ ಅಂತಾಗ ನಮಗೆ ಮೊದಲಿಗೆ ಅವರು ಪ್ರಾರಂಭದ ದಿನಗಳಲ್ಲಿ ಅವರೊಬ್ಬರು ಇಲ್ಲಿ ಪ್ರಾಥಮಿಕ ಪ್ರೌಢಶಾಲಾವನ್ನು ಇಲ್ಲಿ ಡಿವಿಎಸ್ ಅಲ್ಲಿ ಪ್ರಾರಂಭ ಮಾಡಿ ಶಿಕಾರಿಪುರ ಮತ್ತೆ ಚನ್ನನಹಳ್ಳಿಯಲ್ಲೂ ಕೂಡ ಓದಿ ಅದಾದ್ಮೇಲೆ ಎಟಿಎನ್ಸಿಸಿ ಇಲ್ಲಿ ಬಿಬಿಎಂ ಅಲ್ಲಿ ಓದ್ತಾ ಇರಬೇಕಾದ್ರಿಂದನೂ ಹಿಡಿದು ಅಂದ್ರೆ ಅವರ ಪ್ರಾರಂಭದ ದಿನದಿಂದ ನಾನು ಅವರು ನನಗಿಂತ ಒಂದು ವರ್ಷ ಚಿಕ್ಕವರು ಅವರು ನಾನು ಸೆಕೆಂಡ್ ಪಿಯುಸಿ ಇದ್ದಾಗ ಫಸ್ಟ್ ಪಿಯು ಅಲ್ಲಿ ಅವರು ನಾನು ಡಿಗ್ರಿಯಲ್ಲಿ ಇದ್ದಾಗ ಫೈನಲ್ ಇಯರ್ ಇದ್ದಾಗ ಅವರು ಸೆಕೆಂಡ್ ಇಯರ್ ಅಲ್ಲಿ ಆತರ ಅವರನ್ನ ನೋಡ್ಕೊಂಡೆ ಬಂದಂತವನು ನಾನು ಬಹಳ ಸಣ್ಣ ಹುಡುಗನಿಂದ ಅವರ ಜೊತೆಗೆ ಆಟ ಆಡಿ ಜೊತೆಗೆ ಕಾಲೇಜು ದಿನಗಳಲ್ಲೂ ಕಾಲವನ್ನು ಕಳೆದಂತಹ ದಿನಗಳು ಬಿವೈ ರಾಘವೇಂದ್ರ ಅವರದ್ದು ಇನ್ನೂ ನನ್ನ ಕಣ್ಮುಂದೆ ಇದೆ ಅವರು ಕಾಲೇಜು ದಿನದಿಂದನೇ ಒಂದು ರೀತಿಯಾದಂತಹ ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡಿರುವಂತಹ ಮಾನ್ಯ ಬಿವೈ ರಾಘವೇಂದ್ರ ಅವರು ನಾವು ಫೈನಲ್ ಇಯರ್ ಅವರು ಡಿಗ್ರಿ ಇದ್ದಾಗ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಸೆನೆಟ್ ಸದಸ್ಯರಾಗಿ ಅವರು ಚುನಾವಣೆಯನ್ನು ಮಾಡ್ತಾರೆ ಗೆಲ್ತಾರೆ ಗೆದ್ದಾದ್ಮೇಲೆ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಸೆನೆಟ್ ಸದಸ್ಯರಾಗಿ ಹಲವಾರು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂತ ಬದಲಾವಣೆಗಳ ಬಗ್ಗೆನೂ ಕೂಡ ಅವರು ಹೋರಾಟಗಳನ್ನು ಹಲವಾರು ಬದಲಾವಣೆಗಳನ್ನು ಕೂಡ ಅವರು ಮಾಡ್ತಾರೆ ಅದಾದ್ಮೇಲೆ 2007ನೇ ಇಸ್ವಿಲಿ ಅವರು ಶಿಕಾರಿಪುರದಲ್ಲಿ ಪುರಸಭೆಗೆ ಚುನಾವಣೆಯನ್ನು ಅವರು ಕಂಟೆಸ್ಟ್ ಮಾಡ್ತಾರೆ 2007ನೇ ಇಸ್ವಿಲಿ ಪುರಸಭೆಯ ಸದಸ್ಯರಾಗ್ತಾರೆ ಯಡಿಯೂರಪ್ಪನವರು ಅವರು ಈ 50 ವರ್ಷಗಳ ಅವ್ರ ರಾಜಕೀಯ ಕ್ಷೇತ್ರ ಅದು ಶಿಕಾರಿಪುರ ಶಿಕಾರಿಪುರದಲ್ಲಿ ಇದ್ದು ಅವರು ರಾಜಕಾರಣ ಒಂದಾದರೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ಅಧಿಕಾರಕ್ಕೆ ತಗೊಂಬಂದಿದ್ದಾರೆ ಅಂದರೆ ಮಾನ್ಯ ಯಡಿಯೂರಪ್ಪನವರ ನೇತೃತ್ವ ಇಡೀ ರಾಜ್ಯ ಓಡಾಡುವಂಥದ್ದಿತ್ತು ಅತಿ ಹೆಚ್ಚು ಶಿಕಾರಿಪುರವನ್ನು ಬಿಟ್ಟು ಬೇರೆ ಕಡೆ ಓಡಾಡುವಂತಹ ಸಂದರ್ಭದಲ್ಲಿ ಇಡೀ ಜವಾಬ್ದಾರಿಯನ್ನು ತಗೊಂಡಂಥವರು ಮಾನ್ಯ ಬಿವೈ ರಾಘವೇಂದ್ರ ಅವರು ಇಡೀ ಜವಾಬ್ದಾರಿಯನ್ನು ಇಡೀ ಕ್ಷೇತ್ರದ ಶಿಕಾರಿಪುರ ಕ್ಷೇತ್ರವನ್ನು ಉದ್ದಗಲಕ್ಕೂ ಒಳೆದು ಅದು ಯಾವ ರೀತಿ ಅಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋವಂಥದ್ದನ್ನು ಚಿಂತನೆ ಮಾಡಿದಂಥವರು ಮಾನ್ಯ ಬಿವೈ ರಾಘವೇಂದ್ರ ಅವರು ಅವರು 2007ನೇ ಚುನಾವಣೆಯಲ್ಲಿ ಗೆದ್ದಾದ್ಮೇಲೆ 2009ರ ಚುನಾವಣೆ ಲೋಕಸಭಾ ಚುನಾವಣೆ ಬರುತ್ತಾರೆ ಲೋಕಸಭಾ ಚುನಾವಣೆಗೆ ಕಿರಿಯ ವಯಸ್ಸು ಇನ್ನು ಆವಾಗ ಅವರಿಗೆ 37-38 ಆ ಸಂದರ್ಭದಲ್ಲಿ ಅವರು ಅವರ ಪಕ್ಷ ಅವರ ಒಂದು ಕಾರ್ಯವೈಖರಿ ಅವರು ತಗೊಳ್ತಿರುವಂತಹ ಜವಾಬ್ದಾರಿ ಏನು ಶಿಕಾರಿಪುರದಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರವನ್ನು ಅವರು ನೋಡ್ಕೊಳ್ತಾ ಇದ್ದಾರೆ ಲೋಕಸಭಾ ಕ್ಷೇತ್ರಕ್ಕೂ ಸರಿಯಾದ ವ್ಯಕ್ತಿ ಸೂಕ್ತವಾದಂಥ ವ್ಯಕ್ತಿ ಅಂತ ಪಕ್ಷ ತೀರ್ಮಾನ ಮಾಡಿ ಅವರಿಗೆ ಲೋಕಸಭಾ ಮೊದಲನೇ ಬಾರಿಗೆ ಕೊಡುತ್ತೆ 2009ರ ಚುನಾವಣೆಯಲ್ಲಿ ಅವರು 50,000 ಯಾರ ವಿರುದ್ಧ ಅಂದರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಬಂಗಾರಪ್ಪನವರ ವಿರುದ್ಧ ಅದಾದಮೇಲೆ ಒಂದಷ್ಟು ಬದಲಾವಣೆಗಳಾಗುತ್ತೆ ರಾಜ್ಯದಲ್ಲಿ 13ರಲ್ಲಿ 14ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಅವತ್ತು ನಾವು ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳನ್ನ ಮಾಡಬೇಕು ಅನ್ನೋವಂಥದ್ದನ್ನ ಹೊಂದಿತ್ತು ಮಾನ್ಯ ಯಡಿಯೂರಪ್ಪನವರು ಈ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಅಂತ
ಮೇಲಿನಿಂದ ಮತ್ತು ಇಡಿ ಕ್ಷೇತ್ರದಿಂದ ಒಂದು ರೀತಿಯಾದಂತ ಅವಾಲಿ ಅದನ್ನ ಒಪ್ಪಿ ಮಾನ್ಯ ಯಡಿಯೂರಪ್ಪನವರು 2014 ರಕ್ಕೆ ಅವರು ಮತ್ತೆ ಲೋಕಸಭಾ ಕ್ಷೇತ್ರಕ್ಕೆ ಅವರು ಸ್ಪರ್ಧೆ ಮಾಡ್ತಾರೆ ಅವರು ಗೆಲ್ತಾರೆ ಅದಾದ ಮೇಲೆ ಅವತ್ತು ಏನಾಗಿತ್ತು ಅವಕಾಶ ಅಲ್ಲಿ ವಿಧಾನಸಭಾ ಕ್ಷೇತ್ರ ಅವರು ಬಿಡಬೇಕಾಗಿತ್ತು ಮಾನ್ಯ ಯಡಿಯೂರಪ್ಪನವರು ಅಲ್ಲಿ ಶಿಕಾರಿಪುರ ಕ್ಷೇತ್ರವನ್ನು ಬಿಟ್ಟು ಲೋಕಸಭಾ ಕ್ಷೇತ್ರ